ನಮಸ್ಕಾರ. ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಶುರು ಮಾಡುವಂತಹ ಸಮಯ. ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರುಜಿಯವರಿದ್ದಾರೆ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನಾಳೆ ಒಂದೇ ದಿನ ಮಾತ್ರ ಬಾಕಿ ಇರೋದು. ಶುಕ್ರವಾರ ಮುಗೀತು ಅಂತ ಹೇಳಿದ್ರೆ ಶನಿವಾರ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿಯನ್ನ ಗುರುಜಿ ಹೇಳ್ಕೊಡ್ತಾರೆ. ಬಹಳಷ್ಟು ಬಾರಿ ಕ್ಲಾಸಸ್ನ ಮಾಡಿದ್ದಾರೆ, ಮತ್ತೆ ಪುನಃ ನಮ್ಮ ಬೆಂಗಳೂರಿನಲ್ಲಿ ಕ್ಲಾಸಸ್ನ ಮಾಡ್ತಿದ್ದಾರೆ. ನಾಳೆ ಟೈಮ್ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. March 11 ಅಂದರೆ ಸೋಮವಾರದಿಂದ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮನೆಯಿಂದನೇ ನೀವು ಆನ್ಲೈನ್ ಮುಖಾಂತರ ಕೂಡ ನಕ್ಷತ್ರ ನಾಡಿಯನ್ನು ಕಲಿಬಹುದು. ಹಾಗೆಯೇ ವೀಕ್ಷಕರೇ, March 23 ದಾವಣಗೆರೆಗೆ ಬರ್ತಿದ್ದಾರೆ. ಮಿಕ್ಕಿರೋ ಡೇಟ್ಸ್ನ ಆಮೇಲೆ ಹೇಳ್ತೀನಿ. ರಾಹು ಮತ್ತು ಕೇತು ಜಾಗ ಬದಲಾವಣೆ ಮಾಡಿಕೊಂಡಿರೋದ್ರಿಂದ ರಾಶಿ ಭವಿಷ್ಯವನ್ನು ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು. ಇವತ್ತಿನ ಸಂಚಿಕೆಯಲ್ಲಿ ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳುವಂಥ ಸಮಯ. ಗುರುಜಿ ಏನು ಹೇಳ್ತೀರಾ? ಧನುರಾಶಿ ಬಗ್ಗೆ ಮಾತಾಡೋಣ. ಧನುರಾಶಿ ಗುರುವಿನ ರಾಶಿ, ರಾಶಿಯಲ್ಲೇ ಕೇತು. ಭಾಳಷ್ಟು ಜನಕ್ಕೆ ಸ್ವಲ್ಪ ಈ 1.5 ವರ್ಷದ ಕಾಲ ಯಾರು ಒಂದು ಆಧ್ಯಾತ್ಮಿಕದಲ್ಲಿ ಭಾಳ ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಸಮಯ. ಕೇತು ಮೋಕ್ಷಕಾರಕ ಆಗಿರ್ತಕ್ಕಂಥ ಗ್ರಹ, ಆಧ್ಯಾತ್ಮಿಕ ಚಿಂತನೆ ಭಾಳ ಹೆಚ್ಚಾಗುತ್ತೆ. ವಿದ್ಯಾಭ್ಯಾಸದಲ್ಲಿರೋರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ, ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಆಗುತ್ತೆ. ಈ ದಶಾಭುಕ್ತಿಗಳಲ್ಲಿ ಏನಾದರೂ ರಾಹು ಮತ್ತು ಕೇತು ಏನಾದರೂ ಇದ್ದಲ್ಲಿ ಖಂಡಿತ ಒಂದು ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ತಾರೆ. ಒಂದು ತುಂಬ ಒಂದು 30% 40% ಎಫರ್ಟ್ ಒಂದು ಇತ್ತು ಅಂತಂದರೆ ಅದು 60-70-80 ಕೊಟ್ಟೋಗುತ್ತೆ. 70-80 ಇಲ್ಲಿದ್ದರೆ 90 ಕೊಟ್ಟೋಗುತ್ತೆ. ಸೊ ಎಕ್ಸಿಲರೇಷನ್ ಅಂತ ಹೇಳ್ಬೋದು. ಭಾಳ ಒಳ್ಳೆ ಒಂದು ಪ್ಲೇಸ್ಮೆಂಟು ಮತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರೋದ್ರಿಂದ ವಿದ್ಯಾರ್ಥಿಗಳು ಯಾರು ಧನುರ್ಲಗ್ನದಲ್ಲಿ ವಿಶೇಷವಾಗಿರ್ತಾರೆ, ರಾಹು ಅಥವಾ ಕೇತು ದಶ ನಡೀತಾ ಇದ್ದರೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ಪ್ರೋಗ್ರೆಸ್ಸು ಆಗುತ್ತೆ. ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು ಯಾರು ಎಜುಕೇಷನ್ ಇರ್ತಕ್ಕಂಥವ್ರಿಗೆ, ಫಾರಿನಲ್ಲಿ ಏನಾದ್ರು MS ಮಾಡಬೇಕು ಅಥವಾ ಬೇರೆ ಹೈಯರ್ ಎಜುಕೇಷನ್ಗೆ ಹೋಗಬೇಕು, ಅಲ್ಲಿ ಏನಾದ್ರು ರಿಸರ್ಚ್ ಮಾಡಬೇಕು, ಖಂಡಿತ ಕೆಲವರಿಗೆ ಕಾಂಬಿನೇಷನಲ್ಲೂ ಕೂಡ ಅವ್ರಿಗೆ ಕೆಲವೊಂದು 3-9-10-11 ಕಾಂಬಿನೇಷನ್ ವಿಶೇಷವಾಗಿರ್ತಕ್ಕಂಥದ್ದು ಅದು ಬಂತು ಅಂತಂದರೆ ಖಂಡಿತ ಅವ್ರಿಗೆ ಫಾರಿನಲ್ಲಿ ಒಂದು ಪ್ರಶಸ್ತಿ ಬರ್ತಕ್ಕಂಥದ್ದು, ಭಾಳಷ್ಟು ಚೆನ್ನಾಗಿರೋ ಕಾಂಬಿನೇಷನ್ ಬರ್ತಾಯಿದೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಇಯರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಈ ಇಯರು ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಸೆಟ್ ಆಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ, ಮ್ಯಾರೇಜು ಆಗುತ್ತೆ, ಭಾಳ ಸೌಖ್ಯವಾಗಿರ್ತೀರ. ರಾಹು ಕೇತುಗಳ ದಶಗಳು ನಡೆದಾಗ ಅಲ್ಲಿ ಸ್ವಲ್ಪ ನೆಗೆಟಿವ್ ಇರಬಾರ್ದು, 6 ಅನ್ನೋದು ಇರಬಾರ್ದು. ನಾನು ಯಾವಾಗಲೂ ಹೇಳ್ತಿರ್ತೀನಿ 6-10 ಕಾಂಬಿನೇಷನ್ ಇದ್ದರೆ, 6-10 ಇದ್ದರೂ ಕೂಡ ಗೋಚಾರದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದಾಗ ಅದನ್ನು ಸೇಫ್ ಗಾರ್ಡ್ ಮಾಡುತ್ತೆ, ಖಂಡಿತ ಸೇಫ್ ಗಾರ್ಡ್ ಮಾಡುತ್ತೆ. ದಶಾಭುಕ್ತಿ 70% ಇದ್ದರೆ ಗೋಚಾರ 30% ಎಫೆಕ್ಟ್ ಮಾಡುತ್ತೆ. ನಾವು ಗೋಚಾರದಲ್ಲೂ ನಾವು ತೊಗೊಳ್ಬೇಕಾಗುತ್ತೆ. ಮತ್ತು ಕೆಲಸದಲ್ಲಿರೋರಿಗೆ ಎಕ್ಸಲೆಂಟ್ ಟೈಮ್, ಪ್ರಮೋಷನ್ ಬರುತ್ತೆ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ, ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ, ಬಟ್ ಒಳ್ಳೆ ಕಡೆ ಹೋಗ್ತೀರಾ ಅಂತ ತೋರಿಸ್ತಾ ಇದೆ ಚೇಂಜ್ ಆಫ್ ಜಾಬ್ ಇದ್ರೂ ಕೂಡ. ಸರ್ಕಾರಿ ಕೆಲಸ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕಾಂಬಿನೇಷನ್ ಬರ್ತಾ ಇದೆ. ಬಿಸ್ನೆಸ್ಸಲ್ಲಿರೋರಿಗೆ ಅಧಿಕ ಲಾಭ, ಆದರೆ ಇಲ್ಲಿ ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಕೆಲವರು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಇರೋದ್ರಿಂದ ಸ್ನೇಹಿತರ ಜೊತೆ ಸ್ವಲ್ಪ ಬಿಸ್ನೆಸ್ಗಳನ್ನ ಅಥವಾ ವ್ಯವಹಾರಗಳನ್ನ ಕಮ್ಮಿ ಮಾಡಿ ಆಚೆ ಪಬ್ಲಿಕ್ ಅಲ್ಲಿ ಹೆಚ್ಚು ವ್ಯವಹಾರ ಮಾಡಿ ಚೆಕ್ಸ್ ತೊಗೊಳ್ಳಿ, ಮತ್ತು ಭಾಳ ಒಂದು ಏನು ನೋಟ್ಸ್ ಪ್ರಾಮಿಸರಿ ನೋಟ್ಸ್ ಅಂತ ಹೇಳ್ತೀವಲ್ಲ ಆ ಥರ ರೀತಿ ತೊಗೊಂಡು ಬಿಸ್ನೆಸ್ ಮಾಡಿ. ಯಾಕಂದರೆ ಸ್ವಲ್ಪ ಅಲ್ಲಲ್ಲಿ ಸ್ಟಕ್ ಆಗ್ತಕ್ಕಂಥದ್ದು ಈ September 2020 ತೋರಿಸ್ತಾ ಇದೆ. ಆರೋಗ್ಯದಲ್ಲಿ 50-50 ಅಂತ ಹೇಳ್ಬೋದು, ಒಳ್ಳೆ ಆರೋಗ್ಯನೂ ಇದೆ, ಸ್ವಲ್ಪ ಅನಾರೋಗ್ಯನೂ ತೋರಿಸ್ತಾ ಇದೆ. ಸ್ವಲ್ಪ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಭಾಗ್ಯ ಭಾಳ ಚೆನ್ನಾಗಿದೆ, ಅಂದರೆ ಒಂದು ಲಕ್ ಅಂತ ಹೇಳ್ತೀವಲ್ಲ, ಬಹಳ ಒಂದು ಲಕ್ಕಿ ಟೈಮ್ ಅಂತ ಹೇಳಿ ಅಂತ ಹೇಳ್ಬೋದು ಈ ಒಂದು ಚೇಂಜಸ್ಸಿಂದ. ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡೋರು ಖಂಡಿತ ಲಗ್ನದಲ್ಲೇ ಕೇತು ಬಂದಿರೋದ್ರಿಂದ ಧನುರ್ಲಗ್ನದಲ್ಲಿರೋರು ಏನಾದ್ರು ಸಾಧನೆ ಮಾಡಬೇಕು ಅಥವಾ ಸ್ಪಿರಿಚುವಲ್ ಸಾಧನೆ, ಈ ರೇಖಿ ಮಾಡ್ತಾರೆ ಮತ್ತು ಈ ಕುಂಡಲಿನಿ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಒಂದು ಈಸಿಯಾಗಿ ಅವ್ರಿಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಆಗುತ್ತೆ. ಭಾಳಷ್ಟು ಜನ ಈ ಕುಂಡಲಿ ಎಲ್ಲ ಮಾಡಿದಾಗ ಅದು ಅಚೀವ್ ಮಾಡಬೇಕವರು, ಆ ಒಂದು ರೈಸಿಂಗ್ ಆಫ್ ದಿ ಅವೇಕನಿಂಗ್ ಆಫ್ ದಿ ಚಕ್ರಾಸ್ ಅಂತ ಹೇಳ್ತಾರೆ,
ಆ ಚಕ್ರ ಅವೇಕನಿಂಗ್ಗೆ ಕೆಲವು ಗ್ರಹಗಳು ಹೆಲ್ಪ್ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕೇತು. ಆ ಕೇತು ಇರತಕ್ಕಂಥದ್ದು ಗಣಪತಿಯ ಆರಾಧನೆ, ಅದು ಮೂಲಾಧಾರ ಚಕ್ರದಿಂದ ಶುರು ಆಗುತ್ತೆ, ಸಹಸ್ರ ಶಿರಾವರೆಗೂ ಹೋಗಬೇಕು. ಸೊ ಅವ್ರಿಗೆ ಧನುರ್ಲಗ್ನದವ್ರಿಗೆ ವಿಶೇಷವಾಗಿ ಲಾಭ ಆಗುತ್ತೆ. ಸೊ ಮಿಕ್ಕ ಒಂದು ಬ್ರೇಕ್ ಆದ ನಂತರ ಈ ಮಕರ ರಾಶಿ ಬಗ್ಗೆ ಅಥವಾ ಮಕರ ಲಗ್ನದ ಬಗ್ಗೆ ಮಾತಾಡೋಣ. ಓಕೆ ವೀಕ್ಷಕರೇ, ನೋಡ್ತಾ ಇದ್ದೀರಾ ರಾಶಿ ಭವಿಷ್ಯವನ್ನು ಗುರುಜರು ತಿಳಿಸ್ಕೊಡ್ತಾ ಇದ್ರು. ಹಾಗೇನೆ ಇವಾಗ ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ನ ಬೆಂಗಳೂರಿನಲ್ಲಿ ಹೇಳ್ಕೊಡ್ತಾರೆ, ಒಂದಿನ ಮಾತ್ರ ಇರುವಂಥದ್ದು. ಸೊ ಬಂದು ಕಲ್ತ್ಕೊಳ್ಳಿ. ಏಪ್ರಿಲ್ 20ಕ್ಕೆ ಮೈಸೂರಿನಲ್ಲಿ ನಕ್ಷತ್ರ ನಾಡಿಯನ್ನು ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ನಿನ್ನೆ ಸಂಚಿಕೆಯಲ್ಲೂ ಕೂಡ ಹೇಳಿದ್ರು ಪರಿಹಾರದ ಕ್ಲಾಸಸ್ ಅಂದರೆ ಹೇಗಿರುತ್ತೆ ಅಂತ. ಮೇ 1ಗೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಅಂತಲೇ ಹೇಳಬಹುದು. ತುಂಬ ಕರೆಗಳು ಬರ್ತಾ ಇದೆ, ತುಂಬ ಜನ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಎಕ್ಸೈಟೆಡ್ ಆಗಿದ್ದಾರೆ. ಪರಿಹಾರ ಅಂದ್ರೆ ಏನ್ ಕೊಡ್ತಾರಪ್ಪ ಗುರುಜಿ, ಎಲ್ಲಾ ಒಂದು ಸಮಸ್ಯೆಗೂ ಪರಿಹಾರ ಇದೆಯಾ? ಇವಾಗ ಆಸ್ಟ್ರಾಲಜರ ಹೋತ್ರ ಹೋಗೋದೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಳೋದಕ್ಕೆ, ನಕ್ಷತ್ರ ನಡಿಯನ್ನ ಕಲಿಯೋದು ಕೂಡ ಪರಿಹಾರ ತಿಳ್ಕೊಳ್ಳೋದಕ್ಕೆ. ಸೊ ಬಂದ್ರೆ ಸಾಕು, ನಕ್ಷತ್ರ ನಡಿ ಕಲ್ತಿರ್ಬೇಕು ಅಂತ ಇಲ್ಲ, ಪರಿಹಾರದ ಕ್ಲಾಸಸ್ಗೆ ಬಂದ್ರೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರುಜಿ ಅವರು ಹೇಳ್ಕೊಡ್ತಾರೆ. ಇವಾಗ ಕಾಲರ್ಸ್ನ ಮಾತನಾಡಿಸುವಂತಹ ಸಮಯ. ಹಲೋ, ಹಲೋ, ನಮಸ್ತೆ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 1/9/90. ಟೈಮಿಂಗ್ಸ್ ಏನುಮ್ಮ? ರಾತ್ರಿ 9:32. 32 ನಿಮಿಷನ 7 ನಿಮಿಷ? 32. ಓಕೆ, ರಾತ್ರಿ. ಹುಟ್ಟಿರೋಂಥ ಊರು? ಹುಬ್ಬಳ್ಳಿ. ಹುಬ್ಬಳ್ಳಿ, ಓಕೆ, ಮಾತಾಡಿ ಗುರುಜಿ ಹತ್ರ. ಹಲೋ, ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಗುರುಜಿ, ಹೇಳಿ. ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ? ಹಾ ಹೌದು. ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ. ಉತ್ತರಾಷಾಢ ನಕ್ಷತ್ರ. 2028 ರಾಹುದೇಶ ನಡೀತಾ ಇದೆ. 2020 ರಾಹುದೇಶೆ ಬುಧಭುಕ್ತಿ. ರಾಹುದೇಶೆ ಬುಧಭುಕ್ತಿ ಹೇಗಿದೆ ಅಂತ ನೋಡೋಣ. ರಾಹುದೇಶೆ ಬುಧಭುಕ್ತಿ 3, 5, 6, 5, 10. ಯಾವ ವಿಚಾರದಲ್ಲಿ ನೋಡ್ಬೇಕಮ್ಮ? ಮದುವೆ ವಿಚಾರ ಸರ್. ಮದುವೆ ಬುಧಭುಕ್ತಿಲಿ ಸ್ವಲ್ಪ 6 ಇರೋದ್ರಿಂದ ಸ್ವಲ್ಪ ಸೆಟ್ ಆಗೋದು ಕಷ್ಟ, ಮತ್ತೆ ಅವರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಅವರು ಮುಂದೆ ಕೇತು ಭುಕ್ತಿಲಿ 2, 7, 11 ಕಾಂಬಿನೇಷನ್ ಬರುತ್ತೆ. ರಾಹು ಮತ್ತೆ ಕೇತು ಭುಕ್ತಿಲಿ ಮದುವೆ ಯೋಗ ತೋರಿಸ್ತಾ ಇದೆ. 2020 ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ, ಅಂದ್ರೆ ಜೂನ್ ಆದ ನಂತರ ಮದುವೆ ಅಂತ ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ ಸ್ವಲ್ಪ ಸೆಟ್ ಆಗೋದು ಒಪ್ಕೊಳ್ಳೋದು ಬಹಳ ಸ್ವಲ್ಪ 50-50 ಆಗಿರೋದ್ರಿಂದ ಸ್ವಲ್ಪ 1 ವರ್ಷಕ್ಕಾದ್ರೆ ಖಂಡಿತ ಆಗುತ್ತೆ. ಶೀಘ್ರವಾಗಿ ಆಗ್ಬೇಕು ಅಂತಂದ್ರೆ ಗಣಪತಿ ಆರಾಧನೆ ಮಾಡಕ್ ಹೇಳಿ, ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ ಸೈನ ಧರಿಸಕ್ ಹೇಳಿ. ಕೈಲಾಶ ಅಂತ ಸ್ವಲ್ಪ ನಿಮಗೆ ಇಲ್ಲಿ ಬೇಗ ಶೀಘ್ರವಾಗಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ತೊಂದರೆ ಇಲ್ಲ, ಮದುವೆ ಜೀವನ ಚೆನ್ನಾಗಿರುತ್ತೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲ್. ಹಲೋ, 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 ಹೇಳಿ ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ ಮೇಡಮ್, ನಂಬರ್ ಪ್ರಶ್ನಾಶಾಸ್ತ್ರಕ್ಕೆ ತಗೋತೀನಿ. ಏನ್ ನಂಬರ್ ಹೇಳ್ತೀರಾ? 56 ಮೇಡಮ್. 56. ಪ್ರಶ್ನೆ ಕೇಳಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಸರ್. ಎಷ್ಟು ನಂಬರ್ ಹೇಳಿರೋದು? 56. 56 ಸರ್. ಓಕೆ, 56. ಈಗ ನಡೀತಾ ಇರತಕ್ಕಂಥದ್ದು ಶನಿದಶೆ, ಶನಿ ಭುಕ್ತಿ ಹೇಗಿದೆ ಅಂತ ನೋಡೋಣ. 7, 8, 9, 5, 7, 12. ಸ್ವಲ್ಪ ಕಷ್ಟ ಇದೆ ಕಾಂಬಿನೇಷನ್ ಬರ್ತಾ ಇರೋದು, ಸ್ವಲ್ಪ ಆಗೋದಿಲ್ಲ ಅಂತ ಬರ್ತಾ ಇದೆ. ಫೈನಾನ್ಷಿಯಲ್ ನೋಡ್ಕೊಳ್ಳಿ, ಚೇಂಜ್ ಆಫ್ ಇದು ನೋಡ್ಕೊಳ್ಳಿ. ಏನು ಕೇಳಬೇಕಮ್ಮ? ಸರ್, ತುಂಬ ಫೈನಾನ್ಷಿಯಲಿನೂ ಸರಿ ಇಲ್ಲ, ಏನು ಸರಿ ಇಲ್ಲ ಸರ್. ಏನು ಸರಿ ಇಲ್ಲ ಅಂತ ಹೇಳಕ್ಕೆ ಅಂತ ತಗೊಂಡ್ರೆ ಏನೇನು ಸರಿ ಇಲ್ಲ. ಜೊತೆಗೆ ಅದ್ರ ಜೊತೆಗೆ ತುಂಬಾನೇ ಆರೋಗ್ಯ ಎಲ್ಲ ಫುಲ್ಲು ಆರೋಗ್ಯ ಏನು ಸರಿ ಇಲ್ಲ ಸರ್. ಅದ್ ಹೆಂಗ್ ತಗೋಬೇಕ್, ಹೆಂಗ್ ಹೇಳ್ಬೇಕು ಅನ್ನೋದು ನನ್ಗೂ ಅರ್ಥ ಆಗದೆ ತರ ಕೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಏನ್ ಮಾಡ್ಬೇಕು? ಜೊತೆಗೆ ಆರೋಗ್ಯ ಜೊತೆಗೆ ಏನೇನು ಸರಿ ಇಲ್ಲ ಸರ್. ಇಲ್ಲ, ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ತೀನ ಅನ್ನೋದು ಗೊತ್ತಾಗ್ತಿಲ್ಲ ನನ್ಗೆ. ಚೆನ್ನಾಗಿರ್ತೀನ ಅಂತಾನೆ ಗೊತ್ತಿಲ್ಲ ನನ್ಗೆ. ಚೆನ್ನಾಗಿರೋದನ್ನ ಹಾಳು ಮಾಡ್ಕೊಂಡಿದ್ರಾ ಅಂತ ಕಾಂಬಿನೇಷನ್ ಬರ್ತಾ ಇದೆ. ಏನು ಮಾಡ್ಕೊಂಡಿದ್ರೆ ಅಂತ ಗೊತ್ತಿಲ್ಲ, ಫ್ರೆಂಡ್ಸ್ ಇಂದನೋ ಅಥವಾ ರಿಲೇಷನ್ ಇಂದನೋ ಏನೋ ಒಂದು ಚೆನ್ನಾಗಿರ್ತಕ್ಕಂಥದ್ದು ಹಾಳಾಗಿದೆ ಈ ಲಾಸ್ಟ್ ಒಂದು 5-6 ಇಯರ್ಸ್ ಇಂದ. ಹ್ಞೂ ಸರ್, 5-6 ಇಯರ್ಸ್ ಇಂದಲೇ ಪ್ರತಿಯೊಂದು ಫೈನಾನ್ಷಿಯಲಿ ಎಲ್ಲದೂ ಹಾಳಾಗಿದೆ. ಜೊತೆಗೆ ಅದ್ರ ಜೊತೆಗೆ ನನಗೆ ಆರೋಗ್ಯ 5-6 ವರ್ಷದಿಂದಲೂ ನನಗೆ ಆರೋಗ್ಯನೂ ಸರಿ ಹೋಗ್ತಿಲ್ಲ ಸರ್. ಆರೋಗ್ಯದ ಬಗ್ಗೆ ವರಿ ಮಾಡಬೇಡಿ, ಆರೋಗ್ಯ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ವರಿ ಮಾಡಬೇಡಿ. ಈ ಚಿಂತೆ ಮತ್ತೆ ಈ ವಿಚಾರದಲ್ಲಿ ಪೇಯ್ನ್ ಬರ್ಬೋದು ಅಷ್ಟೇ. ನಿಮ್ಗೆ ಅನಾರೋಗ್ಯ ಅಂದ್ರೆ ಪೇಯ್ನ್ ಇರತಕ್ಕಂಥದ್ದು ಇರುತ್ತೆ ಅಷ್ಟೇ. ಮೇಜರ್ ಏನು ನಿಮಗೆ ಪ್ರಾಬ್ಲಮ್ಮು ಆರೋಗ್ಯದಲ್ಲಿ ಬರಲ್ಲ, ಅದೊಂದು ನಿಮಗೆ ಲಕ್ಕಿ ಪಾಯಿಂಟ್ ಇದೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಫೈನಾನ್ಷಿಯಲ್ ಕಂಡೀಷನ್ಸ್ನ ರಿವರ್ಸ್ ಮಾಡೋದು ಭಾಳನೇ ಕಷ್ಟ. ಸಾಧ್ಯವಾದಷ್ಟು ಯಾವುದೇ ಒಂದು ದೊಡ್ಡ ದೊಡ್ಡ ಒಂದು ಜನ ಸ್ವಲ್ಪ ದುಡ್ಡು ಮಾಡೋಕ್ಕೆ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋಗಿ ಕೈ ಹಾಕಿ ಸುಟ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಅದು ಪದೇ ಪದೇ ನಿಮಗೆ ಏಟು ಕೊಡ್ತಕ್ಕಂಥದ್ದು ಅಂತ ಇದೆ.
ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನರಸಿಂಹ ಕವಚ ಅಂತ ಮಂತ್ರ ಬರುತ್ತೆ. ಆ ನರಸಿಂಹ ಕವಚ ಮಂತ್ರ ಹೇಳಿದ್ರೆ ನಿಮಗೊಂದು 30-40% ಚೇಂಜಸ್ ಆಗುತ್ತೆ. ಕೈಲಾಶ್ ಯಂತ್ರ ಒಂದು 20-30% ಅಷ್ಟೇ. ಅದ್ರ ಮೇಲೆ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ. ಆರೋಗ್ಯದ ಬಗ್ಗೆ ಏನೂ ವರಿ ಮಾಡಬೇಡಿ. ಕಾಲು ನೋವು, ಬೆನ್ನೋವು, ಪೇಯ್ನ್ ಮ್ಯಾನೇಜ್ಮೆಂಟ್ ಇರತಕ್ಕಂಥದ್ದು, ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು, ಇಷ್ಟು ಬಿಟ್ಟರೆ ಬೇರೆ ಏನೂ ಬರಲ್ಲ ನಿಮಗೆ. ಒಳ್ಳೆಯದಾಗಲಿ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ನಕ್ಷತ್ರನನ್ನು ಕಲ್ತ್ಕೊಂಡು ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ, ಇವಾಗ ಜೀವನನ ಹಾಳು ಮಾಡಿಕೊಂಡು ಕೆಟ್ಟ ಹೋದ್ಮೇಲೆ ಹಿಂಗಾಗೋಯ್ತಲ್ಲ ಅಂತ ನಾವು ಗುರುಜಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಬೇರೆ ಯಾವ್ದಾರ ಆಸ್ಟ್ರಾಲಜಿ ಹತ್ರ ಹೋಗೋದಾಗ್ಲಿ ಅಥವಾ ಯಾವ ದೇವಸ್ಥಾನಗಳಿಗೆ ರೌಂಡ್ ಹೊಡಿತಾನೆ ಇರ್ತಾರೆ ಜೀವನ ಹಿಂಗಾಗೋಯ್ತು ಅಂತ. ಸೊ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸರಿ ನಕ್ಷತ್ರನನ್ನು ಕಲ್ತ್ಕೊಂಡ್ರೆ ಎಚ್ಚೆತ್ತುಕೊಂಡು ನಿಮ್ಮ ಜೀವನವನ್ನು ಸರಿ ದಾರಿಯಲ್ಲಿ ತಗೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬಹುದು. ಕಾರ್ಯಕ್ರಮನ ಮುಂದುವರಿಸೋಣ. ನಾಳೆ ಒಂದು ದಿನ ಬಾಕಿ ಇದೆ, ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ಗುರುಜಿಯವರು ನಕ್ಷತ್ರ ನಡೆಯ ಹೇಳ್ಕೊಡ್ತಾರೆ, ಬಂದು ಕಲ್ತ್ಕೊಳ್ಳಿ. ಕಾರ್ಯಕ್ರಮ ಮುಂದುವರಿಸ್ತೀನಿ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸುವಂತ ಸಮಯ. ಗುರುಜಿಯವರು ರಾಶಿ ಭವಿಷ್ಯವನ್ನ ಹೇಳ್ತಾ ಇದ್ರು, ಸೊ ಅದನ್ನ ಇವಾಗ ನೆಕ್ಸ್ಟ್ ಯಾವ ರಾಶಿ ಭವಿಷ್ಯವನ್ನ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ ಹೇಳಿ. ಗುರುಜಿ, ಓಕೆ, ಮಕರ ಲಗ್ನ ಮಕರ ರಾಶಿಯವ್ರ ಬಗ್ಗೆ ಮಾತಾಡೋಣ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಫಲ ರಾಹು ಕೇತುಗಳ ಒಂದು ಟ್ರಾನ್ಸಿಟಿಂದ, ಗೋಚಾರದಿಂದ ಸ್ವಲ್ಪ ಎಫರ್ಟ್ ತುಂಬಾ ಹಾಕಬೇಕು. ಭಾಳ ವೀಕ್ ಸ್ಟೂಡೆಂಟ್ಸ್ ಆದವರು ರಾಹು ದೇಶೆ ಕೇತು ದೇಶೆ ಬಂದುಬಿಟ್ರೆ ಫೇಲ್ ಕಾಂಬಿನೇಷನ್ ಬರ್ತಾ ಇದೆ. ಎಫರ್ಟ್ ಜಾಸ್ತಿ ಹಾಕಿ, ಯಾಕಂದರೆ ಆಲ್ರೆಡಿ ಒಂದು 30-40% ಸ್ಟೂಡೆಂಟ್ಸ್ ಏನಾದ್ರು ಇದ್ದರೆ, ವಿದ್ಯಾರ್ಥಿಗಳಿದ್ದರೆ ರಾಹು ದೇಶ ಕೇತು ದೇಶ ಏನಾದ್ರು ನಡೀತಾ ಇದ್ದರೆ ರಿಸಲ್ಟ್ ಟೈಮ್ ಬರೋಷ್ಟಕ್ಕೆ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟು ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಸರಸ್ವತಿಯ ಒಂದು ಚಿತ್ರ ಇಟ್ಕೊಳ್ಳಿ. ಅದರ ಜೊತೆಗೆ ಮಂತ್ರ ಓಂ ಹ್ರೀಂ ಐಂ ಹ್ರೀಂ ನಮಃ, ಮತ್ತೊಮ್ಮೆ ಹೇಳ್ತೀನಿ, ಓಂ ಹ್ರೀಂ ಐಂ ಹ್ರೀಂ ನಮಃನ ಮಕರ ಲಗ್ನದವ್ರು ಹೇಳಬೇಕು. ಇಲ್ಲಾಂದರೆ ಎಜುಕೇಷನಲ್ಲಿ ರಾಹುಕೇತುಗಳು ಏನಾದ್ರು ದಶಾಭುಕ್ತಿಗಳು ಬಂದರೆ ಮಾರ್ಕ್ಸ್ ಕಮ್ಮಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾಭುಕ್ತಿ ಕಾಂಬಿನೇಷನ್ನು ಎಜುಕೇಷನ್ ಕಾಂಬಿನೇಷನ್ ಆಗಿರ್ತಕ್ಕಂಥ 2, 3, 4, 5, 9, 10, 11 ಇದ್ದು ಗೋಚಾರದಲ್ಲಿ ನೆಗೆಟಿವ್ ಬಂದಿರೋದ್ರಿಂದ 80 ತೆಗಿಯೋರು 70 ತೆಗಿತಾರೆ, 90 ತೆಗಿಯೋರು 80 ತೆಗಿತಾರೆ, ಈ ಥರ ಕಮ್ಮಿ ಆಗ್ತಕ್ಕಂಥದ್ದು ಎಷ್ಟೇ ಇದು ಮಾಡಿದ್ರು ಕೂಡ. ಸೊ ಎಫರ್ಟು ಮತ್ತು ಭಾಳ ಕಾಶಿಯಸ್ಸಾಗಿ ಎಜುಕೇಷನ್ನ ಚೆನ್ನಾಗಿ ಮಾಡಿ, ಎಜುಕೇಷನ್ದು ಸ್ವಲ್ಪ ವೀಕ್ ಕಾಂಬಿನೇಷನ್ ಬರೋದು ತೋರಿಸ್ತಾ ಇದೆ. ಮದುವೆ ಆಗಿರ್ತಕ್ಕಂಥವ್ರು ಅಥವಾ ವೈವಾಹಿಕ ಜೀವನ ಅಥವಾ ಫ್ಯಾಮಿಲಿಲಿ ಇರ್ತಕ್ಕಂಥವ್ರಿಗೆ ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಮಕರ ಲಗ್ನದವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್, ಹೆವಿ ಡಿಸ್ಟರ್ಬೆನ್ಸ್. ಯಾರು ಆಲ್ರೆಡಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗಿದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ದೂರ ಇದ್ದಾರೆ, ಡಿವೋರ್ಸ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ ಸ್ಟ್ರಾಂಗಾಗಿ. ರಾಹುಕೇತುಗಳ ದಶ ನಡೆದು ಅದರಲ್ಲೂ ಏನಾದ್ರು 1, 6, 10 ಅಥವಾ 8, 12 ಕಾಂಬಿನೇಷನ್ ಇದ್ದರೆ ಡೆಫಿನೆಟಾಗಿ ಕ್ಲಿಯರಾಗಿ ಅದು ಕೋರ್ಟ್ಗೆ ಹೋಗಿ, ಸೊ ಭಾಳಷ್ಟು ಕಷ್ಟ ಅಂದರೆ ಡಿಲೇ ಆಗಿ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು ನಾರ್ಮಲ್ ಆಗಿರ್ತಕ್ಕಂಥವ್ರು ರಾಹು ದಶ ಕೇತು ದಶ ನಡೀತಾ ಇರೋರಿಗೆ ಗಲಾಟೆಗಳು ಜಾಸ್ತಿ. ಅಲ್ಲಿ ಒಳ್ಳೆ ಕಾಂಬಿನೇಷನ್ ರಾಹು ಮತ್ತು ಕೇತುಗಳು 2, 7, 11 ಕಾಂಬಿನೇಷನ್ ಇದ್ದು ಗೋಚಾರದಲ್ಲಿ ನೆಗೆಟಿವ್ ಇದ್ದಾಗ ಗಲಾಟೆಗಳು ಜಾಸ್ತಿ, ಹೊಡೆದಾಟ ಜಾಸ್ತಿ ಆಗುತ್ತೆ, ಮಾತಿಗೆ ಮಾತು ಚಕಮಕಿ ಜಾಸ್ತಿ ಆಗುತ್ತೆ. ಮಕರ ಲಗ್ನದವರು ಸೈಲೆನ್ಸ್ನ ಮೇಂಟೈನ್ ಮಾಡೋದು, ಏನೇ ಆಗಲಿ ಪಾರ್ಟ್ನರ್ ಏನೇ ಹೇಳಲಿ ಸೈಲೆನ್ಸ್ ಪೀಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡಿ. ಬಟ್ ಭಾಳ ದಿವಸ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಎಲ್ಲ ತಗೊಳ್ಳಿ, ಯಾಕಂದರೆ ಒಂದು ಫ್ಯಾಮಿಲಿ ಅನ್ನೋದು ಮತ್ತು ತುಂಬ ಜನ ಸಫರ್ ಮಾಡ್ತಾರೆ, ಯಾಕಂದ್ರೆ ತುಂಬ ಜನ ಬರ್ತಾರೆ, ಭಾಳಷ್ಟು ಜನ ಇದು ಹಸ್ಬೆಂಡ್ ಹೊಟ್ಟೋಗಿದ್ದಾರೆ, ತುಂಬ ನನಗೆ ಅವ್ರು ಬೇಕು ಅಂತ ತುಂಬ ಕಾಯ್ತಾ ಇರ್ತಾರೆ, 2 ಇಯರ್ಸ್ 3 ಇಯರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಜಾತಕದಲ್ಲಿ 6-10 ಇರುತ್ತೆ, ಬಟ್ ಏನು ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಪರಿಹಾರಗಳು ಅದು ಇದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈಗ 1ನೇ ತಾರೀಕು ಬರ್ತಕ್ಕಂಥ ಮೇಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ, ಇಂಥ ವಿಚಾರಗಳಿಗೆಲ್ಲ ಒಂದು ಹೆಚ್ಚಿನ ಪ್ರಯತ್ನ ಅಂತ ಹೇಳ್ಬೋದು, ಯಾಕಂದರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಪ್ರಯತ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಮಸ್ಯೆ ಇದ್ದಿದ್ದೆ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅಂತ ನಾನು ಜಾತಕದಲ್ಲಿ ಹೇಳ್ತಾ ಇರ್ತೀನಿ. ಬಟ್ ಆದರೂ ಕೂಡ ಒಂದು ಹೋಪ್ ಅಂತಿರುತ್ತಲ್ಲ, ಆ ಹೋಪ್ನ ನಾವು ಕಳ್ಕೋಬಾರ್ದು. ದೇರ್ ಇಸ್ ಸಮ್ವೇರ್ ಸಮ್ ಲೈಟ್, ಒಂದು ಟನಲ್ ನಾವು ನೋಡಬೇಕಾದ್ರೂ ಕೂಡ ಆ ಟನಲ್ ಎಂಡಲ್ಲಿ ಒಂದು ಲೈಟ್ ಕಾಣಿಸುತ್ತೆ. ಒಂದು ಟನಲ್ ನೋಡಿ ಇಲ್ಲಿಂದ, ಆ ಟನಲ್ ದಿ ಅದರ್ ಎಂಡ್ ಹ್ಯಾಸ್ ಗಾಟ್ ಎ ಲೈಟ್ ಅಂತ ಹೇಳ್ತೀವಿ. ಸೊ ಆ ಟನಲ್ನ ಎಂಡ್ ರೀಚ್ ಮಾಡೋರಿಗೂ ಸ್ವಲ್ಪ ತಾಳ್ಮೆ ಕಳ್ಕೋಬಾರ್ದು. ಉದ್ಯೋಗದಲ್ಲಿರೋರಿಗೆ ಅದ್ಭುತವಾಗಿರ್ತಕ್ಕಂಥದ್ದು, ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು,
ದುಡ್ಡು ಬಡ್ತಿ ಆಗ್ತಕ್ಕಂಥದ್ದು, ಹಣಕಾಸು ವಿಚಾರ ಎಕ್ಸಲೆಂಟ್ ಆಗಿದೆ, ಏನಕ್ಕೂ ಟೆನ್ಷನ್ ಬೇಡ. ಬಟ್ ಬಿಸ್ನೆಸ್ ಅವ್ರಿಗೆ ಸ್ವಲ್ಪ ಹೊಡೆತ ಸ್ವಲ್ಪ ಹೆಚ್ಚಾಗಿ ಬೀಳುತ್ತೆ, ರೊಟೇಷನ್ ಆಗೋದು ಭಾಳ ಕಷ್ಟ ಇದೆ. ಮತ್ತು ಈ ಪ್ರಾಪರ್ಟಿ ತೊಗೊಳೋದ್ರಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಮಕರ ಲಗ್ನದವರು ಪ್ರಾಪರ್ಟಿ ತೊಗೊಳೋದಾಗಲಿ ಮಾರೋದಾಗಲಿ ಮೋಸ ಹೋಗ್ತಕ್ಕಂಥದ್ದು ಅಥವಾ ಕಮ್ಮಿ ರೇಟಿಗೆ ಮಾರ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಸೈಟ್ಗೆ ಅಥವಾ ಮನೆಗೆ ದುಡ್ಡು ಹಾಕಿ ಅಲ್ಲಿ ಯಾವುದೋ ಒಂದು ತಕರಾರಿಗೆ ಸಿಕ್ಕಾಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ. ರಾಹು ಕೇತುಗಳ ದಶ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಬಿಟ್ಟರೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಏಟು ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಗಾಡೀಲಿ ಹೋಗ್ಬೇಕಾದ್ರೆ, ವಿಶೇಷವಾಗಿ ಗಾಡೀಲಿ ಹೋಗ್ಬೇಕಾದ್ರೆ ಕಾಲಲ್ಲಿ ಕಟ್ಟಾಗ್ತಕ್ಕಂಥದ್ದು ಅಥವಾ ದಶಾಭುಕ್ತಿಗಳು ಏನಾದರೂ 1, 4, 10, 6, 8, 12 ಬಂದರೆ ಕಾಲು ಕಳ್ಕೊಳ್ತಕ್ಕಂಥದ್ದು ಒಂದು ಸೂಚನೆ ತೋರಿಸ್ತಾ ಇದೆ. ದಶಾಭುಕ್ತಿನೂ ನೋಡಬೇಕು, ನಾವು ಗೋಚರನ ನೋಡಬೇಕು, ಎರಡರಲ್ಲೂ ಬ್ಯಾಡ್ ಆಗಿಬಿಟ್ರೆ ತುಂಬ ಬ್ಯಾಡ್ ಆಗುತ್ತೆ. ಸೊ ಇಲ್ಲಿ ಗೋಚಾರದಲ್ಲಿ ಸ್ವಲ್ಪ ಬ್ಯಾಡ್ ಇರೋದ್ರಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಬ್ಯಾಡ್ ಇದ್ದರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಶನಿಯ ಮಂತ್ರ ವಿಶೇಷವಾಗಿ ಯಥೇಚ್ಛವಾಗಿ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಇದನ್ನು ಪಠನೆ ಮಾಡೋದ್ರಿಂದ ಈ ಆಕ್ಸಿಡೆಂಟ್ ಆಗ್ತಕ್ಕಂಥ ಅನಾಹುತಗಳಿಂದ ಸ್ವಲ್ಪ ಮಟ್ಟಿಗೆ ಒಂದು 30-40% ತಡ್ಕೋಬೋದು ಅಂತ ಹೇಳಿ ಹೇಳ್ತೀರಿ. ದಯವಿಟ್ಟು ಅದೊಂದು ವಿಚಾರದಲ್ಲಿ ಮಾಡಿ. ಅದು ಬಿಟ್ಟರೆ ಇನ್ನು ಮಿಕ್ಕ ಎರಡು ರಾಶಿಗಳು ನಾಳೆ ಸಂಚಿಕೆಯಲ್ಲಿ ಮುಗಿಸ್ಕೊಳ್ಳೋಣ. ಎನಿವೇಸ್, ವೀಕ್ಷಕರ ಕಾರ್ಯಕ್ರಮನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಬ್ರೇಕ್ನ ತಗೊಳ್ಳುವಂತಹ ಸಮಯ, ನಾಳೆ ಒಂದು ದಿನ ಬಾಕಿ ಇದೆ. ಬೆಂಗಳೂರಿನಲ್ಲಿ ನಕ್ಷತ್ರ ನಾಳೆಯನ್ನು ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತದೆ March 11 ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವೀಕ್ಷಕರೇ, ನಾಳೆ ಒಂದೇ ದಿನ ಬಾಕಿ ಇದೆ. ಶನಿವಾರ ಬೆಂಗಳೂರಿನಲ್ಲಿ ಕ್ಲಾಸಸ್ಸು, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ದಯವಿಟ್ಟು ಬಂದು ಕಲ್ತ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡಿಸುವಂತಹ ಸಮಯ. ಹಲೋ, ಹಲೋ, ನಮಸ್ಕಾರ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ನಮ್ಮ ಪ್ರಶ್ನೆ ಸರ್, ಹೇಳಿ ಸರ್. ನಮ್ಮ ತಾಯಿ ಬಗ್ಗೆ ತಿಳ್ಕೊಬೇಕಾಯ್ತು. ನಂಬರ್ ಹೇಳಿ ಸರ್ ಫಸ್ಟು. 26 ಮೇಡಮ್. 26. ನಿಮ್ಮ ತಾಯಿ ಬಗ್ಗೆ ಏನೇ ಪ್ರಶ್ನೆ ಇದ್ರು ಕೇಳಿ, ಇವಾಗ ಗುರುಜಿ ಮಾತಾಡ್ತಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. 8, 10, 11, 1, 6, 10, 2, 3, 11 ಕೇಳಿ ಸರ್. ಚೆನ್ನಾಗಿದೆ, ಹೇಳಿ. ಆರೋಗ್ಯದಲ್ಲಿ ತುಂಬಾ ಅವ್ರಿಗೆ ಸರಿ ಇಲ್ಲ ಸರ್. ಹಾರ್ಟ್ ಪ್ರಾಬ್ಲಮ್. ಏಜ್ ಎಷ್ಟು? ಅದರಿಂದ ತುಂಬಾ. ಏಜ್ ಎಷ್ಟು ಸರ್? ಏಜ್ ಏಜ್ ಎಷ್ಟು? ಏಜ್ ಸರ್ 74 ಆಗಿರೋದು ಸರ್. 74. 11 ಬಂದಿದೆ. ಅವರ ಏಜ್ ತಕ್ಕನಾಗಿ ಚೆನ್ನಾಗಿದ್ದಾರೆ ಅಂತ ಹೇಳಿದೆ ಸರ್. ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು ಸರ್. ಆದ್ರೆ ಇದ್ದಂಗೆ ವರ್ಷದಲ್ಲಿ ಒಂದ್ಸತಿ ಆದ್ರೆ ಕರೆಕ್ಟ್ ಆಗಿ ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಲೇಬೇಕು ಸರ್. ಅದಿದೆ ಸರ್. ಬಟ್ ಏನು ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ತಕ್ಕನಾಗಿ ಅವ್ರಿಗೆ ಮೆಡಿಕೇಶನ್ ಹೋಗುತ್ತೆ, ಕರೆಕ್ಟ್ ಆಗ್ತಾರೆ, ಚೇತರಿಕೆ ಆಗುತ್ತೆ, ಬರ್ತಾ ಇರುತ್ತೆ. ಬಟ್ ಇಲ್ಲಿ ಏನು ಮೇಜರ್ ಆಗಿ ನಿಮಗೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನಿಲ್ಲ. ಅದೇನೇ ಮೇಜರ್ ಇರ್ಬೋದು, ಏಜ್ ರಿಲೇಟೆಡ್ಗೆ ನಾವು ಏನು ತುಂಬಾ ಕಷ್ಟ ಸರ್. 75-80 ಆದಾಗ ನಾವು ಅವ್ರಿಗೆ ಒಂದು ತ್ರಯಂಬಕ ಮಂತ್ರ ಹೇಳ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ, ಮಂತ್ರ ಹೇಳೋಕ್ಕೂ ಅಷ್ಟು ಶಕ್ತಿ ಇರಲ್ಲ. ನಾವು ಮನೇಲಿರ್ತಕ್ಕಂಥವ್ರು ಏನು ಮಾಡ್ಬೋದು ಅಂತಂದರೆ, ಓಂ ನಮೋ ಭಗವತೆ ಮೃತ ಸಂಜೀವಿನಿ ಶಾಂತಿ ಕುರುಕುರು ಸ್ವಾಹ, ಈ ಮಂತ್ರನ ಯಾರಾದರೂ ಇಚ್ಛೆ ಹೇಳೋರು ಹತ್ರದಲ್ಲಿರ್ತಕ್ಕಂಥವ್ರು ಅವ್ರ ಹತ್ರ ಕೂತ್ಕೊಂಡು ಒಂದು 108 ಸತಿ ಪಠನೆ ಮಾಡಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಅಥವಾ ಒಂದು ನೀರಿಟ್ಕೊಂಡು ಈ ಮಂತ್ರ ಹೇಳಿ ಅವ್ರಿಗೆ ನೀರು ಕುಡಿಸಿದ್ರೆ ಸ್ವಲ್ಪ ಈ ಮೆಡಿಕೇಷನಿಂದ ಆಗ್ತಕ್ಕಂಥದ್ದು ಅಥವಾ ಈ ಇಂಜೆಕ್ಷನ್ ತೊಗೊಳಕ್ಕೆ ಒಂದು ಸ್ಟ್ರೆಂತ್ ಇಲ್ಲದೆ ಇರತಕ್ಕಂಥದ್ದು ಅದೆಲ್ಲ ಆಗೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಬಟ್ 11 ಬಂದಿರೋದ್ರಿಂದ ಏನೂ ತೊಂದರೆ ಇಲ್ಲ. ಅವ್ರಿಗೆ ದೈವಾನುಗ್ರಹ ಚೆನ್ನಾಗಿದೆ, ಬಲನೂ ಇರುತ್ತೆ, ಆ ಮೆಡಿಕೇಷನ್ ಕೊಟ್ಟರು ತಡ್ಕೊಳ್ಳೋಂಥದ್ದು ಶಕ್ತಿ ಇದೆ. ಸೊ ಇದನ್ನು ಅವ್ರಿಗೆ ಸ್ವಲ್ಪ ಒಳ್ಳೇದಾಗಬೇಕು ಅಂತಂದರೆ, ಲೆಫ್ಟ್ ಲೆಗ್ ಅವ್ರ ಕಾಲಿಗೆ ಕರಿ ದಾರವನ್ನು ಕಟ್ಟಿ, ಭಾಳ ಪವರ್ಫುಲ್ ಸಿಂಪಲ್ ಟೆಕ್ನಿಕ್ಕು, ಕರಿ ದಾರ ಕಟ್ಟಿ ನಾನು ಹೇಳಿರ್ತಕ್ಕಂಥ ಮಂತ್ರನ ಪಠನೆ ಮಾಡಿ. ಬಲಗೈ ಸಾಧ್ಯವಾದ ಅವ್ರಿಗೆ ಏನಾದ್ರು ಒಂದು ಉಂಗ್ರಹಿಂಗ್ರ ಹಾಕಬೇಕು. ಆ ಏಜ್ಗೆ ಏನು ಬೇಡ, ನನ್ನ ಸಜೆಷನ್ನು, ಒಂದು ಏಜ್ ಆದಮೇಲೆ ಮಂತ್ರ ಜಪ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಳ್ತಕ್ಕಂಥದ್ದು. 74 ಏನು ತೊಂದರೆ ಆಗಲ್ಲ, ಧೈರ್ಯವಾಗಿರಿ, ಒಂದು ಒಳ್ಳೆ ಶಾಂತಿ ರೀತಿ ಅವ್ರಿಗೆ ಚೆನ್ನಾಗಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಹೇಳಿ, ಮಾ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 14/3/1991. ಓಕೆ, ಟೈಮಿಂಗ್ಸ್ ಏನು? 6:20 PM. 6:20 PM. ಓಕೆ, ಹುಟ್ಟಿರುವಂತ ಊರು? ವಿಜಯಪುರ. ಓಕೆ, ಫೈನ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಗಳೇ. ಕುಂಭರಾಶಿಲಿ ಹುಟ್ಟಿರೋದು, ಶತಭಿಷ ನಕ್ಷತ್ರ ಅಂತ ಬರ್ತಾ ಇದೆ. ಈಗ ಸದ್ಯಕ್ಕೆ ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ 2019 ಸೂರ್ಯ ಮುಗಿದೋಗುತ್ತೆ, ಗುರು ಚಂದ್ರ ಹೇಗಿದೆ ನೋಡೋಣ. ಗುರು ಚೆನ್ನಾಗಿದೆ,
ಚಂದ್ರ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಹೇಳಮ್ಮ ಏನ್ ಕೇಳ್ಬೇಕಾಯ್ತು? ಇದು ಮದುವೆ ಬಗ್ಗೆ ಹಾಗೂ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಜಾಬ್ದೇನು ವರಿ ಮಾಡ್ಕೋಬಿಡಿ, ಈಗ ಫೆಬ್ರವರಿ ಈ ಮಾರ್ಚ್ ಆಗಿದ ತಕ್ಷಣ ಈ ಇಯರ್ ಈ ಮಂತ್ ಆಗಿದ ತಕ್ಷಣವೇ ಜಾಬಲ್ಲಿ ಇರ್ತೀರ, ಟೆನ್ಷನ್ ಇಲ್ಲ. ಮದುವೆ ಸ್ವಲ್ಪ ವಿಳಂಬ ಅಂತ ತೋರಿಸ್ತಾ ಇದೆ. ಜೀವನ ಭಾಳ ಚೆನ್ನಾಗಿದೆ, 11-7 ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಅಂದರೆ ಈ ನವೆಂಬರ್ ಡಿಸೆಂಬರ್ ಒಳಗಡೆ ಮದುವೆ ಯೋಗ ತುಂಬ ಚೆನ್ನಾಗಿದೆ, ಏನು ವರಿ ಮಾಡಿಬಿಡಿ. ಗುರುವಿನ ಆರಾಧನೆ ಹೆಚ್ಚಾಗಿ ಮಾಡಿ, ಒಂದು ಗುರುವಿನ ಮಂತ್ರ ಯಾವ್ದಾದ್ರು ಒಂದು ಪಠನೆ ಮಾಡಿ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲರ್, ಹಲೋ. ಹಲೋ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ. 14/2 ಓಕೆ, 1997 1997 ಗೊತ್ತಾಯ್ತು. ಟೈಮಿಂಗ್ಸ್ ಏನು? 6:55 PM. ಹುಟ್ಟಿರುವಂತ ಊರು ಯಾವ್ದು? ಹುಟ್ಟಿದ್ರು ದಾವಣಗೆರೆ. ದಾವಣಗೆರೆ, ಓಕೆ. ಗುರುಜಿ ಅವರು ದಾವಣಗೆರೆಗೆ ಬರ್ತಿದ್ದಾರೆ March 23rd. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ವೃಷಭ ರಾಶಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದೀರಾ, ರಾಹುದೇಶ ನಡೀತಾ ಇದೆ. ನಿಮ್ದೇನ ಜಾತಕ? ನಮ್ಮ ಮಗಂದು ಜಾತಕ ಇದು. ಓಕೆ, ಆಯ್ತು. ರಾಹುದೇಶೆ ರಾಹು ಭುಕ್ತಿ ನಡೀತಾ ಇದೆ. 1, 2, 4, 5, 6, 11. ಸ್ವಲ್ಪ ಫ್ರೆಂಡ್ ಸರ್ಕಲ್ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ, ಬಟ್ ಇಟ್ಸ್ ಎ ಗುಡ್ ಕಾಂಬಿನೇಷನ್. ಜಾತಕ ಸ್ವಲ್ಪ ಟೈಮ್ ತಗೊಳುತ್ತೆ ವರ್ಕ್ ಹಾಕಿ. ಏನ್ ಕೇಳ್ಬೇಕಾಯ್ತಮ್ಮ? ಒಂದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಅವನು ಅನಿಮೇಷನ್ ಕೋರ್ಸ್ ಮಾಡಿದಾನೆ. ಓಕೆ, ಜಾಬಿಗೆ ಇವಾಗ ಟ್ರೈ ಮಾಡ್ತಾ ಇದ್ದಾನೆ, ಜಾಬ್ ಬಗ್ಗೆ ಕೇಳಬೇಕಾಗಿ. ಜಾಬ್ ಸ್ವಲ್ಪ ಟಫ್ ಇದೆ, ಒಂಚೂರು ಟೈಮ್ ತಗೊಳುತ್ತೆ ಮಾಡೋಕ್ಕೆ. ಯಾಕಂದ್ರೆ ರಾಹುದೇಶ ಶನಿ ಭುಕ್ತಿ ಬಂದಾಗ ಅವ್ರ ಲೈಫಲ್ಲಿ ಸೆಟ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈಗ 2017 ಶುರುವಾಗಿದೆ. ರಾಹುದೇಶ ಶನಿ ಭುಕ್ತಿ ಬರ್ತಕ್ಕಂಥದ್ದು 2021 ಅವರ ಕೆರಿಯರ್ ಟರ್ನ್ ಅರೌಂಡ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟದಿಂದ ಜಾಬ್ ಮಾಡಬೇಕು. ಆಡ್ ಜಾಬ್ಸ್ ಅಂತ ಹೇಳ್ತೀವಲ್ಲ, ಕಮ್ಮಿ ಸ್ಯಾಲ್ರಿ ತೊಗೊಳ್ತಕ್ಕಂಥದ್ದು ಇರುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಜಿರ್ಕಾನ್ ಹಾಕಿಸಿ, ಸಾಧ್ಯವಾದರೆ ಒಂದು ಸಲ್ಕಂಪ ಮಾಡಿಕೊಂಡು ಒಂದು 5 ಶುಕ್ರವಾರಗಳು ದುರ್ಗಾ ದೇವಸ್ಥಾನಕ್ಕೆ ಚಿತ್ರಾನ್ನ ಬರ್ತಕ್ಕಂಥದ್ದು ಒಂದು ಪ್ರಸಾದ ವಿನಿಯೋಗ ಅಲ್ಲಿ ಅವನ ಕೈಯಿಂದಲೇ ಮಾಡಿಸಿದ್ರೆ ಬೇಗ ಶೀಘ್ರವಾಗಿ ಭಾಳ ಸಿಂಪಲ್ಲಾಗಿರ್ತಕ್ಕಂಥ ತಂತ್ರ ಮಾಡಿ ಜಾಬಲ್ಲಿ ಸ್ವಲ್ಪ ಉನ್ನತವಾಗಿರ್ತಕ್ಕಂಥ ಒಂದು ಕಂಪ್ನಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಾಂದರೆ 2020-21 ಕಾಯಬೇಕಾಗುತ್ತೆ, ಸ್ವಲ್ಪ ಡಿಲೇ ಇದೆ. ಓಕೆ, ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಲಾಟ್ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್, ಹಲೋ. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. ಜೂನ್ 24 1997. ಟೈಮಿಂಗ್ಸ್ ಏನು? ಸಾಯಂಕಾಲ 6:55. 6:55. ಹುಟ್ಟಿರುವಂತ ಊರು? ರಾಮದುರ್ಗ ತಾಲೂಕು. ರಾಮದುರ್ಗ ತಾಲೂಕು. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ಎಜುಕೇಶನ್ ಬಗ್ಗೆ. ನಮಸ್ಕಾರ. ಮಕರ ರಾಶಿಲಿ ಹುಟ್ಟಿದ್ದಾರೆ, ಧನಿಷ್ಠ ನಕ್ಷತ್ರ. ಈಗ BBA ಮಾಡ್ಲಿಕ್ಕೆ ಗುರುದಶೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಪರವಾಗಿಲ್ಲಮ್ಮ, ಸ್ವಲ್ಪ ಎಜುಕೇಷನ್ ಮಾಡಿದ್ರು ಕೂಡ ಲೈಫಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಭಾಳ ವೀಕ್ ಆಗಿದೆ. ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಸ್ವಲ್ಪ ಇಲ್ಲ. ಏನು ಕೇಳಬೇಕು? ಎಜುಕೇಷನ್ ಮಾಡ್ತಾರೆ, ಎಂತ ಟೆನ್ಷನ್ ಏನಿಲ್ಲ, ಎಜುಕೇಷನ್ ಮುಗಿಸ್ತಾರೆ. ಆ್ಯಕ್ಚುಲಿ ಕ್ರಿಯೇಟಿವ್ ಫೀಲ್ಡ್ ಆಗಿರ್ತಕ್ಕಂಥ ಫ್ಯಾಷನ್ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಕ್ರಿಯೇಟಿವ್ ಫೀಲ್ಡು, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಥವಾ ಕಂಪ್ಯೂಟರ್ ಏಡೆಡ್ ಮಷೀನ್ ಅಂತ ಕ್ಯಾಡ್ ಕ್ಯಾಮ್ ಅಂತ ಬರ್ತಕ್ಕಂಥದ್ದು ಅಥವಾ ಆರ್ಕಿಟೆಕ್ಟ್ ಮಾಡಿದರೆ ಚೆನ್ನಾಗಿರೋದು ಅಂತ ಕಾಂಬಿನೇಷನ್ ಬರ್ತಾ ಇದೆ. ಬಟ್ ಆಲ್ರೆಡಿ BBM ಅಂತ ತೊಗೊಂಡಿದ್ದಾಗ ಸ್ವಲ್ಪ ಮುಂದುವರಿದಾಗ ಮತ್ತೆ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಜಾಬ್ ಫ್ಯಾಕ್ಟರಲ್ಲಿ ನಾನು ನೋಡ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸ್ವಲ್ಪ ಟ್ರೈ ಮಾಡಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲರ್, ಹಲೋ. ಹಲೋ, ಮಾತಾಡಿ. ನಮಸ್ಕಾರ ಮೇಡಮ್. 1911 1985. ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ಬೆಳಗ್ಗೆ 10:00. ಬೆಳಗ್ಗೆ 10:00. ಹುಟ್ಟಿರುವಂತ ಊರು? ಗಣೇಶ ಅಂತ. ಮದ್ವೆ ಸರ್? ಹುಟ್ಟಿರುವಂತ ಊರು ಸರ್? ಹಲೋ, ಹುಟ್ಟಿರುವಂತ ಊರು ಯಾವ್ದು ಸರ್? ಭದ್ರಾವತಿ ಮೇಡಮ್. ಭದ್ರಾವತಿ, ಓಕೆ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಸರ್. ನಮಸ್ತೆ. ಊರು ಹೇಳಿ ಸರ್, ಎಲ್ಲಿದ್ದೀರಾ ನೀವು? ಭದ್ರಾವತಿಯಲ್ಲಿ ಇದ್ದೀರಾ, ಎಲ್ಲಿದ್ದೀರಾ ಊರು ಹೇಳಿ ಸರ್. ಹುಟ್ಟಿರ್ತಕ್ಕಂತ ಊರು ಹೇಳಬೇಕು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರ್ತಾ ಇದೆ, ಗುರುದಶೆ ನಡೀತಾ ಇದೆ. 2019 ಜುಲೈಗೆ ಚಂದ್ರ, ಗುರು ಮತ್ತು ಚಂದ್ರ, ಗುರು ಮತ್ತು ಕುಜ, ಗುರು ಮತ್ತು ಚಂದ್ರ, ಗುರು ಮತ್ತು ಕುಜ, 2-11 ಕಾಂಬಿನೇಷನ್ ಬರುತ್ತೆ. ಜುಲೈ ಆದಮೇಲೆ ಆಲ್ರೆಡಿ ಈಗ ನೋಡ್ತಾ ಇದ್ರಲ್ಲ ಸರ್, ಈಗ ಸೆಟ್ ಆಗಿಬಿಡುತ್ತೆ, ಏನು ಟೆನ್ಷನ್ ತೊಗೊಬಿಡಿ. 3-4 ಮಂತ್ಸ್. ಹಲೋ, ಥ್ಯಾಂಕ್ ಯು ಸರ್. ಆರಾಮಾಗಿ ಮಾಡಿ. 2-7-11 ಕಾಂಬಿನೇಷನ್ ಬಂದ್ಬಿಟ್ಟಿದೆ, 3-4 ಮಂತ್ಸಲ್ಲಿ ಸೆಟ್ ಆಗುತ್ತೆ, ಮದುವೆನೂ ಆಗುತ್ತೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲರ್, ಹಲೋ.
ಮಾತಾಡಿ. ನಮಸ್ಕಾರ. ಹಲೋ. ಆಲ್ ರೈಟ್. ಎನಿವೇಸ್ ವೀಕ್ಷಕರೆ, ಕಾರ್ಯಕ್ರಮ ಮುಗಿಸೋದ ಸಮಯ ಕೂಡ ಬಂದಿದೆ. ಸೊ ಗುರುಜಿ, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಜಿ? ನೋಡಿ, ನಮ್ಮ ಕಾಂಬಿನೇಷನ್ನು ಭಾಳ ಸುಲಭವಾಗಿರ್ತಕ್ಕಂಥ ಕಾಂಬಿನೇಷನ್ನು. ಜಸ್ಟ್ ಒಂದು 2711 ಕಾಂಬಿನೇಷನ್ ನೋಡ್ತಕ್ಕಂಥದ್ದು. 3+2711 ಬಂತು ಅಂತಂದರೆ ಎಂಗೇಜ್ಮೆಂಟ್ ಆಗುವಂಥ ಕಾಂಬಿನೇಷನ್ ಬರುತ್ತೆ. 6 ಕಾಂಬಿನೇಷನ್ ಇದ್ದರೆ ಅದೇ ಮದುವೆ ಸ್ವಲ್ಪ ತಡವಾಗುತ್ತೆ ಅಥವಾ ತೊಂದರೆದಾಯಕವಾಗುತ್ತೆ ಅಥವಾ ಪ್ರಾಬ್ಲಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬಾ 1-6-10 ಕಾಂಬಿನೇಷನ್ ಬಂದರೆ ಮದುವೆ ಭಾಳನೇ ಡಿಲೇ ಆಗುತ್ತೆ, ಕಷ್ಟಕರವಾಗಿರುತ್ತೆ. 5 ಏನಾದ್ರು ಬಂತು ಅಂತಂದರೆ ಅದಕ್ಕೆ ಸೆಲೆಕ್ಟಿವ್ ಆಗಿಬಿಡ್ತಾರೆ ಈ ಹುಡುಗ ಹುಡುಗಿ, ನನಗೆ ಇಂಥದ್ದು ಬೇಕು ಇಂಥದ್ದು ಬೇಡ. 5 ಹೆಚ್ಚಾಗಿದ್ದಷ್ಟು 35 ಆದರೂ ಆಗಲ್ಲ, ಎಂಥ ವರ್ಗಳು ಬಂದರೂ ಒಪ್ಪೋದಿಲ್ಲ. ಅದಕ್ಕೆ ಸಾಕಷ್ಟು ಪೂಜೆಗಳೆಲ್ಲ ಮಾಡಿಬಿಡ್ತಾರೆ. ಆ ರೀತಿ ಅಲ್ಲ, ನಮ್ಮ ನಕ್ಷತ್ರ ನಾಡಿ ಈಸ್ ಎ ವೆರಿ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಭಾಳಷ್ಟು ಜನಕ್ಕೆ ಈ 5 ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ಪೋಷಕರು ಏನು ಮಾಡ್ತಾರೆ, ಹೆಚ್ಚಾಗಿ ಜಾತಕಗಳು ತೋರಿಸ್ಕೊಂಡು ಹೋಗಿ ಹೋಗಿ ಎಲ್ಲ ರೀತಿಯಲ್ಲೂ ಪೂಜೆ ಮಾಡಿಸ್ಬಿಡ್ತಾರೆ. 35 ಆದರೂ ಆಗಲ್ಲ, 38 ಆದರೂ ಆಗಲ್ಲ, 30 ಕ್ರಾಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಏನಕ್ಕೆಪ್ಪ ಅಂತಂದರೆ, ಅವರು ಭಾಳ ಒಂದು ಇಂಥದ್ದೇ ಅಂತ ಒಂದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿರೋದ್ರಿಂದ ಅವ್ರಿಗೆ ಟಫು. ಅಂದರೆ ಅವ್ರಿಗೆ ಹುಡುಗ ಅಥವಾ ಹುಡುಗಿ ಬರಲ್ಲ ಅಂತಲ್ಲ, ಹುಡುಗಿಗೆ ಹುಡುಗ ಅಥವಾ ಹುಡುಗನಿಗೆ ಹುಡುಗ ಬರ್ತಾ ಇಲ್ಲ ಅಂತಲ್ಲ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ನು ಈಸ್ ಎಕ್ಸೀಡಿಂಗ್ ಅಂತ ಹೇಳ್ತಾರೆ. ಆ ಎಕ್ಸೀಡ್ ಆದಾಗ ಅವರು ಮ್ಯಾಚ್ ಆಗ್ತಕ್ಕಂಥದ್ದು ಬರಲ್ಲ. ಭಗವಂತನ ಸೃಷ್ಟಿ ಅದೇ ಥರ, 5 ಯಾರ್ಯಾರಿಗೆ ಹೆಚ್ಚಾಗಿರುತ್ತೆ ಅವ್ರು ಸಾಧ್ಯವಾದಷ್ಟು ಕಾಂಪ್ರಮೈಸಿಂಗ್ ಹೋದರೆ ಬೇಗ ಮದುವೆ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಮಾಮೂಲಿ ನಾನು ದಿನ ಬಡ್ಕೊಳ್ತಾನೆ ಇರ್ತೀನಿ. ಅಲ್ಲಿ ಸರ್ಪದೋಷ, ಕುಜದೋಷ, ಸೂರ್ಯ 7ರಲ್ಲಿದೆ, ಅದರಲ್ಲಿ 8ರಲ್ಲಿದೆ, ಅವೆಲ್ಲ ಏನಿಲ್ಲ. ದಶಾಭುಕ್ತಿ ಯಾವುದಿದೆಯೋ ಅದು ಎಫೆಕ್ಟ್ ಮಾಡುತ್ತೆ. 7ರಲ್ಲಿರೋ ಗ್ರಹ, ಲಗ್ನದಲ್ಲಿರೋ ಗ್ರಹ, 2ರಲ್ಲಿರೋ ಗ್ರಹ ಯಾವತ್ತೂ ಎಫೆಕ್ಟ್ ಮಾಡಲ್ಲ. ಒಂದು ತಿಳ್ಕೊಳ್ಳಿ, ಪರಾಶರದಲ್ಲಿ ಸಾಕಷ್ಟು ಹೇಳಿರ್ಬೋದು, 2 ಇರಲಿ 7 ಇರಲಿ 10 ಇರಲಿ ಎಲ್ಲೇ ಇರಲಿ ಗ್ರಹಗಳು, ಆದರೆ ದಶಾಭುಕ್ತಿಲಿರ್ತಕ್ಕಂಥದ್ದೇ ಡ್ರೈವ್ ಮಾಡೋದು. ದಶಾ ಸ್ಟ್ರಾಂಗ್ ಇಲ್ಲ ಅಂದರೆ ಮದುವೆ ಆಗಲ್ಲ. ದಶಾ ಸ್ಟ್ರಾಂಗ್ ಇತ್ತು ಅಂತಂದರೆ ಮದುವೆ ಆಗುತ್ತೆ. ವೀಕ್ ಕಾಂಬಿನೇಷನ್ನು ಹೇಳ್ತೀನಿ, ಸ್ಟ್ರಾಂಗ್ ಕಾಂಬಿನೇಷನ್ನು ಇರ್ತೀನಿ, ಎರಡೂ ಮಿಕ್ಸ್ ಆಗಿದ್ದಾಗ ಮಿಕ್ಸ್ ಇರುತ್ತೆ. ಸೊ ನಾಡಿದ್ದು ಬೆಂಗಳೂರಲ್ಲಿ ಕ್ಲಾಸಸ್ ಇದೆ, ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ನಾಳೆ ಒಂದು ದಿವಸ ಇದೆ, ಆಲ್ರೆಡಿ ಹೇಳಿದ್ದೀವಿ. ಮತ್ತೆ 11ನೇ ತಾರೀಕು ಆನ್ಲೈನ್ ಕ್ಲಾಸಸ್. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಬಂತು. ನಾಳೆ ಈ ಪರಿಹಾರದ ಕ್ಲಾಸ್ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗುರುಜಿ, ಧನ್ಯವಾದ. ವೀಕ್ಷಕರೇ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಒಂದೇ ದಿನ ಬಾಕಿ ಇದೆ ಲಾಸ್ಟ್ ಮೂಮೆಂಟ್ ತನಕ. ವೇಟ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೇಟ್ಸ್ಗಳನ್ನ ಮತ್ತೊಮ್ಮೆ ಸಂಚಿಕೆಯಲ್ಲಿ ನೋಡ್ಬೋದು. ಭೇಟಿಯಾಗ್ತೀನಿ ನಾಳೆ 9 ತಾರೀಕು. ಕಸ್ತೂರಿ ವಾಹಿನಿ, ನಮಸ್ತೆ.